ಅಮಿತ್ ಶಾ ಅವರ ಎಂಟ್ರಿ ರಾಜ್ಯಕ್ಕಾಗಿದೆ ಮಗದೊಂದು ಕಡೆ ಹಳೆ ಮೈಸೂರು ಭಾಗವನ್ನ ಸಂಪೂರ್ಣವಾಗಿ ತಮ್ಮದೇ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಬಿಜೆಪಿಯ ಪ್ಲಾನ್ ಕೂಡ ನಡೀತಾ ಇದ್ದು ರಾಜ್ಯ ಬಿಜೆಪಿ ನಾಯಕರ ಜೊತೆ ಅಮಿತ್ ಶಾ ಅವರ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ನಡೆಯುತ್ತೆ ಮಂಡ್ಯ ಹಾಸನ ಕೋಲಾರ ಕ್ಷೇತ್ರಗಳ ಗೊಂದಲಕ್ಕೆ ಇವತ್ತೇ ಅಮಿತ್ ಶಾ ತೆರೆ ಇಳಿತಾರಾ ಮಂಡ್ಯ ಹಾಸನ ಕೋಲಾರದಲ್ಲಿ ಬಿಜೆಪಿ ನಾಯಕರ ವಾದ ಏನಿದೆ ಹಳೆ ಮೈಸೂರು ಭಾಗ ಪಬ್ಲಿಕ್ ಟಿವಿಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಹಾಗಾದ್ರೆ ಹಾಸನ ಮಂಡ್ಯ ಕೋಲಾರ ಬಿಜೆಪಿ ವಾದ ಏನು ನಮ್ಮ ಪ್ಲಸ್ ಏನು ಇಲ್ಲಿ ಅಥವಾ ನಮಗೆ ಸ್ವಲ್ಪ ಕೊರತೆ ಇದೆ ಅನ್ನುವಂಥದ್ದಾದ್ರೆ ಏನು ಈ ಕ್ಷೇತ್ರಗಳಲ್ಲಿ ಇವೆಲ್ಲವನ್ನ ಲೆಕ್ಕಾಚಾರ ಹಾಕೊಂಡು ರೆಡಿ ರಿಪೋರ್ಟ್ ಸಮೇತ ಇವತ್ತು ಅಮಿತ್ ಶಾ ಅವರಿಗೆ ಒಪ್ಸೋಕೆ ವರದಿಯನ್ನ ಒಪ್ಸೋಕೆ ಹಾಗಾದ್ರೆ ನಾವು ಕೂಡ ನೋಡ್ತಾ ಹೋಗೋಣ ಹಾಸನದಲ್ಲಿ ಬಿಜೆಪಿ ವಾದ ಏನು ಅಂತ ರಾಜ್ಯ ಬಿಜೆಪಿ ನಾಯಕರು ಸ್ವೀಕಾರ ಮಾಡಿರುವಂತಹ ರಿಪೋರ್ಟ್ನಲ್ಲಿ ಅಥವಾ ತಯಾರಿ ಮಾಡಿಕೊಂಡಿರುವ ರಿಪೋರ್ಟ್ನಲ್ಲಿ ಏನಿದೆ ಹಾಸನ ಹಾಸನದಲ್ಲಿ ಪ್ರಜ್ವಲ್ಗೆ ಪ್ರೀತಂ ಗೌಡ ವಿರೋಧ ಮಂಡ್ಯ ಜೆ ಡಿ ಎಸ್ ಬಿಟ್ಕೊಡೋಕೆ ಸುಮಲತಾ ಮತ್ತು ಸ್ಥಳೀಯ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾರೆ ಮಂಡ್ಯ ಹಾಸನ ಕೋಲಾರ ಅಂತಂದಾಗ ಬಿಜೆಪಿಗೆ ಟಿಕೆಟ್ ಇರಲಿ ಅಂತ ಸ್ಥಳೀಯರು ಪಟ್ಟಿ ಹಿಡಿದಿದ್ದಾರೆ ಸೊ ಇದೀಗ ಸುಮಲತಾ ಪ್ರೀತಂ ಗೌಡ ಕೋಲಾರ ವಿರೋಧಕ್ಕೆ ಅಮಿತ್ ಶಾ ಅವರ ಬಳಿ ಇರುವಂತಹ ಮೆಡಿಸನ್ ಏನು ಗೊಂದಲ ನಿವಾರಣೆ ಮಾಡಿ ಫೈನಲ್ ಮಾಡೇ ಬಿಡ್ತಾರಾ ಹಾಸನದಲ್ಲಿ ಪ್ರಜ್ವಲ್ಗೆ ಪ್ರೀತಮ್ ಗೌಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅವರೇ ನಿಂತ್ಕೊಳ್ಳುವಂತಹ ಒಂದು ಒತ್ತಾಸೆಯಲ್ಲೂ ಕೂಡ ಇದ್ದಂಗಿದೆ ಯಾಕಂದ್ರೆ ಅಸೆಂಬ್ಲಿ ಅಲ್ಲಿ ಬದ್ಧ ವೈರಿಗಳು ಅಂತ ಇದ್ದಿದೆ ಜೆ ಡಿ ಎಸ್ ಬಿ ಜೆ ಪಿ ಹಾಸನ ನಗರದಲ್ಲಿ ಸ್ವರೂಪ ಅವ್ರು ಗೆದ್ರು ಆನಂತರ ಆ ಒಂದು ಕುದಿ ಅನ್ನುವಂಥದ್ದು ಇನ್ನೂ ಇದೆ ಹೇಗಿರುವಾಗ ಈಗ ಬಾಯ್ ಬಾಯ್ ನಾಯಕರು ದೊಡ್ಡ ಮಟ್ಟದ ನಾಯಕರು ಹೊಂದ್ಕೊಂಡ್ರು ಅಂದ ತಕ್ಷಣ ಇವ್ರುಗಳು ಸೋತಿರೋರು ನಿಜವಾಗ್ಲೂ ಹೊಂದ್ಕೊಳ್ತಾರ ಹಾಗಾಗಿ ಅವ್ರು ಹೇಳ್ತಾ ಇರೋದು ಮಂಡ್ಯ ಹಾಸನ ಎರಡರಲ್ಲೂ ಬಿಜೆಪಿ ಗೈನ್ ಆಗಿದೆ ನಾವೇ ಉಳಿಸ್ಕೊಳ್ತೀವಿ ಅಂತ ಆ ಮಾತಿಗೆ ಈಗಲೂ ನನ್ನ ಬದ್ಧ ಅಂತಾರೆ ಸ್ವರ್ ಪ್ರೀತಮ್ ಗೌಡ್ರು ಓಕೆ ಹಾಗಾದರೆ ಹಾಸನದಲ್ಲಿ ಬಿಜೆಪಿ ವಾದ ಏನು ನೋಡ್ತಾ ಹೋಗೋಣ ಜೆ ಡಿ ಎಸ್ಗೆ ಟಿಕೆಟ್ ಬಿಟ್ಕೊಡೋಕ್ಕೆ ಹಾಸನ ಬಿ ಜೆ ಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ ಕಾರಣ ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದರು ಆ ಭಾಗದಲ್ಲಿ ಅವರಿಗೆ ಟಿಕೆಟ್ ಕೊಡಲು ಪ್ರೀತಮ್ ಗೌಡ ವಿರೋಧ ನಕಾರ ಸುತಾರಂ ನನಗೆ ಒಪ್ಪಿಗೆ ಇಲ್ಲ ನನ್ನ ಕಾರ್ಯಕರ್ತರು ಅಥವಾ ನಮ್ಮ ಪಕ್ಷದವರು ಅಲ್ಲಿಗೆ ಯಾಕೆ ಒಂದು ಕೆಲಸ ಮಾಡ್ಕೊಡ್ಬೇಕು ಅವ್ರನ್ನ ಗೆಲ್ಸೋಕೆ ಯಾಕೆ ಸಪೋರ್ಟ್ ಮಾಡಬೇಕು ಪ್ರಜ್ವಲ್ ಕ್ಷೇತ್ರದಲ್ಲಿ ಹೆಸರು ಕೆಡಿಸ್ಕೊಂಡಿದ್ದಾರೆ ಅಂತ ಇವ್ರು ಮಾಡ್ತಾ ಇರೋ ಆರೋಪ ಪ್ರಜ್ವಲ್ಗೆ ಮುಂಚೆ ತರ ಹೆಸರಿಲ್ಲ ಹೆಸರು ಕೆಡಿಸ್ಕೊಂಡಿದ್ದಾರೆ ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಸೋಲ್ತೀವಿ ಅನ್ನೋ ಆತಂಕ ಇದೆ ಕೊಡೋದು ಬೇಡ ಪ್ರಜ್ವಲ್ಗೆ ಅಥವಾ ಜೆ ಡಿ ಎಸ್ಗೆ ಕೊಡೋದು ಬೇಡ ಅಂತ ದೇವೇಗೌಡ್ರು ನಿಂತ್ರೆ ಓಕೆ ಆದರೆ ಪ್ರಜ್ವಲ್ ನಿಂತ್ರೆ ನಮ್ಮ ಸಪೋರ್ಟ್ ಇಲ್ಲ ಅಂತ ಇದ್ದಾರೆ ಇದು ಆಗದೇ ಇರೋ ಮಾತು ಯಾಕಂದ್ರೆ ಅವರು ಕೂಡ ಬಹುಶಃ ಈ ಸಲ ನಿಲ್ಲೋ ಬಹುತೇಕ ಡೌಟ್ ನಿಲ್ಲ ಅಂತ ಹೇಳಿದ್ದಾರೆ ಆಲ್ರೆಡಿ ಗೌಡ್ರು ಬಟ್ ಇವರು ಅದನ್ನು ಒಂದು ರೀತಿ ಅಡ್ಡಗೋಡ್ಡೆ ಮೇಲೆ ದೀಪ ಇಟ್ಟಂಗೆ ಪ್ರಜ್ವಲಿಗೆ ಬೇಡ ಯಾಕಂದ್ರೆ ದೇವೇಗೌಡ್ರು ನಿಂತರೆ ಓಕೆ ಅಂತ ಏನು ಬಿ ಜೆ ಅಭ್ಯರ್ಥಿ ಹಾಕಿ ಅನ್ನೋದು ಕೂಡ ಅವರ ವಾದವಾಗಿದೆ ಇನ್ನು ಮಂಡ್ಯಕ್ಕೆ ಹೋಗೋಣ ಮಂಡ್ಯದಲ್ಲಿ ಏನು ವಾದ ಅನ್ನೋದು ಅನ್ನೋದು ನೋಡೋದಾದ್ರೆ ಸುಮಲತಾ ಅಂಬರೀಷ್ ಸಿಟ್ಟಿಂಗ್ ಎಂ ಪಿ ಇದಾರೆ ಸಿಟ್ಟಿಂಗ್ ಎಂ ಟಿಕೆಟ್ ಕೊಡ್ಬೇಕು ಅದು ಬಿಟ್ಟು ಬೇರೆಯವ್ರಿಗೆ ಕೊಟ್ರಂಗೆ ಮಂಡ್ಯದಿಂದ ಸುಮಲತಾ ಅವರೇ ಬಿ ಜೆ ಪಿ ಅಭ್ಯರ್ಥಿ ಆಗಬೇಕು ಅವ್ರ ಪಕ್ಷಕ್ಕೆ ಸೇರ್ಕೊಳ್ತಾರೆ ಹಾಲಿ ಎಂ ಇದ್ದಾರೆ ಅವರು ಸುಮಲತಾ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಬೆಂಬಲ ಕೊಟ್ಟಿದ್ರು ಸ್ವಲ್ಪ ಗೇನ್ ಮಾಡಿದ್ದೀವಿ ನಂಬರ್ಸ್ನ ಹೀಗಾಗಿ ಮಂಡ್ಯದಲ್ಲಿ ಬಿ ಜೆ ಪಿಗೆ ಒಳ್ಳೆ ವೋಟ್ ಕೂಡ ಸಿಕ್ಕಿತ್ತು ಅಸೆಂಬ್ಲಿ ಅಲ್ಲಿ ಗೆಲ್ಲೋಕೆ ಸಾಧ್ಯ ಆಗದೇ ಇರ್ಬೋದು ತೀರಾ ನಾವು ಅಂದ್ಕೊಂಡಿದ್ದ ಮಟ್ಟಕ್ಕೆ ಸುಮಲತಾ ಅಂಬರೀಷ್ ಅವರಿಗೆ ಈ ಸಲ ಟಿಕೆಟ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಗೆಲ್ತಾರೆ ಹಾಲಿ ಎಂ ಪಿ ಇದ್ದಾರೆ ನಮ್ಮ ಕಡೆಯಿಂದ ನಮಗೆ ನಮಗೂ ಒಂದು ನಂಬರ್ ಸಿಕ್ಕದಂಗೆ ಆಗುತ್ತೆ ಸುಮಲತಾ ಕೆಲಸ ಮೋದಿ ಅಲೆ ಜೊತೆಗೆ ಜೆ ಡಿ ನ ಬೆಂಬಲದಿಂದ ಗೆಲುವು ನೀರು ಕುಡಿದಷ್ಟು ಸುಲಭ ಇದು ಬಿಜೆಪಿ ವಾದ ಮಂಡ್ಯದಲ್ಲಿ ಅಂದ್ರೆ ಮಂಡ್ಯನೂ ಕೊಡೋದು ಬೇಡ ಅವ್ರಿಗೆ ಅಂತ ಹಾಸನನೂ ಬೇಡ ಜೆ ಡಿ ಎಸ್ಗೆ ಮಂಡ್ಯನೂ ಕೊಡೋದು ಬೇಡ ಅಂತ ಜೊತೆಗೆ ಹೈಕಮಾಂಡ್ ಸುಮಲತಾ ಅವರೇ ಟಿಕೆಟ್ ಕೊಡುವ ವಿಶ್ವಾಸ ಇದೆ ಅನ್ನುವಂತಹ ಮಾತುಗಳನ್ನು ಆಡಿದೆ ಅಂದ್ರೆ ವೆರಿ ಸೂನ್ ನಿಮ್ಗೊಂದು ಗುಡ್ ನ್ಯೂಸ್ ನಿಮ್ಮ ಕಿವಿಗೆ ಬೀಳುತ್ತೆ ಅಂತ ಜೆ ಪಿ ನಡ್ಡಾ ಅವರು ಮತ್ತು ಅಮಿತ್ ಶಾ ಅವರು ಹೇಳ್ಕೊಳ್ಸಿದ್ದಾರೆ ಸುದ್ದಿ ಬೇರೆ ನೆನ್ನೆ ಮೊನ್ನೆ ಹೋಗಿತ್ತು ಈ ಹಿನ್ನೆಲೆಯಲ್ಲಿ ಓಕೆ ಈಗ ನೆಕ್ಸ್ಟ್ ಕೋಲಾರಕ್ಕೆ ಹೋಗೋಣ ಕೋಲಾರದಲ್ಲಿ ಏನಿದೆ ಹೀಗೆ ಕ್ಷೇತ್ರದಲ್ಲಿ ಹಾಲಿ ಬಿ ಜೆ ಪಿ ಸಂಸದರೇ ಇದ್ದಾರೆ ಹಾಲಿ ಬಿ ಜೆ ಪಿ ಸಂಸದರನ್ನು ಬಿಟ್ಕೊಂಡು ಮೈತ್ರಿ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರಿಗೆ ಬಿಟ್ಕೊಟ್ಬಿಡಕ್ಕಾಗತ್ತಾ ಹೀಗಾಗಿ ಕೋಲಾರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಮತ್ತೆ ಅವರೇ ಹಾಲಿ ಎಂ ಪಿ ಆರ್ ಇದ್ದಾರೆ ಅವರೇ ಸ್ಪರ್ಧೆ ಮಾಡಲಿ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ಗೆ ಸೀಟ್ ಬಿಟ್ಕೊಡೋದು ಬೇಡ ಇಲ್ಲಿ ಜೆ ಡಿ ಎಸ್ನಲ್ಲಿ ಅಂತ ಸಮರ್ಥ ಅಭ್ಯರ್ಥಿನೇ ಇಲ್ಲ ಕೋಲಾರ ಭಾಗದಲ್ಲಿ ಮೋದಿ ಮೋದಿಯಲ್ಲೇ ಒಂದು ವರ್ಕೌಟ್ ಆಗುತ್ತೆ ರಾಮ ಮಂದಿರ ಮತ್ತು ಕಾಂಗ್ರೆಸ್ ವಿರೋಧಿ ಅಲೆಯಲ್ಲಿ ಬಿ ಜೆ ಪಿ ಗೆಲುವು ಗ್ಯಾರಂಟಿ ಹಾಗಾಗಿ ಬಿ ಜೆ ಪಿ ಕ್ಷೇತ್ರವನ್ನು ಕೋಲಾರದಲ್ಲಿ ಉಳಿಸ್ಕೊಳ್ಳೋಣ ಅಂತ ಇದ್ದಾರೆ ಸೊ ಇದು ಇದಿಷ್ಟು ಕೋಲಾರ ಮಂಡ್ಯ ಹಾಸನದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ತಳಮಟ್ಟದಿಂದಲೂ ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಕಟ್ಟಿ ಬೆಳೆಸಿ ಗೆಲ್ಲಿಸುವಲ್ಲಿ ಪಾತ್ರ ವಹಿಸಿದಂಥವ್ರು ಹೇಳ್ತಾ ಇರುವಂಥದ್ದು ನಾವೇ ಉಳಿಸ್ಕೊಳ್ಳೋಣ ಅಂತ ಈಗ ಈ ಬೆನ್ನಲ್ಲೇ ಅಮಿತ್ ಶಾ ಅವರು ಬಂದಿದ್ದಾರೆ ಅವ್ರ ಮುಂದಕ್ಕೆ ರಿಪೋರ್ಟ್ ಇಡ್ತಾರೆ ಸೊ ಅವ್ರ ನಿರ್ಧಾರ ಏನು ಈಗಲೇ ಅನೌನ್ಸ್ ಮಾಡಿ ಹೋಗ್ಬಿಡಲ್ಲ ರಿಪೋರ್ಟ್ ತೊಗೊಂಡು ಹೋಗ್ತಾರೆ ಡೆಲ್ಲಿಗೆ ಮತ್ತೊಂದು ಸುತ್ತಿನ ಫೈನಲ್ ಸಿಟ್ಟಿಂಗ್ ಇರುತ್ತೆ ಕುಮಾರಸ್ವಾಮಿ ಅವ್ರನ್ನ ಕರೆಸ್ಕೊಳ್ತಾರೆ ಆಗ ನೋಡಿ ಕುಮಾರಸ್ವಾಮಿ ಅವರೇ ನಮ್ಮ ಜೊತೆ ಮೈತ್ರಿ ಆಗಿದ್ದಕ್ಕೆ ನಿಮಗಿಷ್ಟು ಕ್ಷೇತ್ರ ಬಿಟ್ಕೊಡ್ತಾ ಇದ್ದೀವಿ ಗೆಲ್ಲಿಸ್ಕೊಂಡ್ ಬನ್ನಿ ಅಂತ ಒಂದು ವಿಶ್ ಮಾಡಿ ಕಳಿಸ್ತಾರೆ ರಾಜಕೀಯ ಚಾಣಕ್ಯ ಅಮಿತ್ ಶಾ ಮೈಸೂರಿನಲ್ಲಿ ಅತ್ಯಂತ ಪ್ರಮುಖವಾದಂತಹ ಸಭೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯ ಒತ್ತಿನಲ್ಲಿ ಅಮಿತ್ ಶಾ ಅವರ ಭೇಟಿ ಜೊತೆಗೆ ಅಮಿತ್ ಶಾ ಅವರು ನಡೆಸ್ತಾ ಇರುವಂತಹ ಸಭೆಗಳು ದೊಡ್ಡ ಮಟ್ಟದಲ್ಲಿ ಅಂದರೆ ಬಿಜೆಪಿ ವಲಯದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಈಗ ಇದರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವಿಜಯೇಂದ್ರ ಅವರಿಗೆ ನಮ್ಮ ಜೊತೆಯಲ್ಲಿದ್ದಾರೆ ಸರ್ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಈ ಒಂದು ಮೈ ಹಳೆ ಮೈಸೂರು ಭಾಗದ ಸಭೆಗಳು ಅಂದರೆ ಯಾವ್ಯಾವ ಕ್ಷೇತ್ರದ ಸಭೆ ನಡೆಯುವುದು ನಮ್ಮ ಪಕ್ಷದ ಹಿರಿಯರು ಮಾನ್ಯ ಗೃಹ ಸಚಿವರು ದೇಶದ ರಾಜಕಾರಣದಲ್ಲಿ ಚಾಣಕ್ಯರಂದೇ ಖ್ಯಾತಿಯಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಜಿಯವರು ತಾಯಿ ಚಾಮುಂಡಿಯ ದರ್ಶನವನ್ನು ಪಡೆದುಕೊಂಡು ತದನಂತರ ಸುತ್ತೂರು ಜಾತ್ರೆಯಲ್ಲಿ ಜಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತದನಂತರ ಮೈಸೂರಿನಲ್ಲಿ ನಮ್ಮ ನಾಲ್ಕು ಲೋಕಸಭಾ ಕ್ಷೇತ್ರ ಅಂದರೆ ಕ್ಲಸ್ಟರ್ನ ಒಂದು ಪ್ರಮುಖರ ಸಭೆಯನ್ನು ಕೂಡ ನಾವು ಕರೆದಿದ್ದೇವೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಅನೇಕ ಚುನಾವಣೆಗಳ ಚುನಾವಣೆಯ ತಂತ್ರಗಾರಿಕೆ ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ ತದನಂತರ ನಮ್ಮ ರಾಜ್ಯದ ಹಿರಿಯರ ಒಂದು ಕೋರ್ ಕಮಿಟಿ ಬೈಠಕ್ ಕೂಡ ನಡೀತದೆ ಅದಲ್ಲೂ ಕೂಡ ರಾಜ್ಯದ ಪರಿಸ್ಥಿತಿ ಬಗ್ಗೆ ಕೂಡ ಅವಲೋಕನ ಆಗ್ತದೆ ಅಲ್ಲ ಅಂದರೆ ಆಕಾಂಕ್ಷಿಗಳ ಬಳಿಯಲ್ಲೂ ಕೂಡ ಮಾಹಿತಿ ಪಡೆಯುವಂಥದ್ದು ಇದೆಲ್ಲದೂ ಕೂಡ ಇಲ್ಲ ಒಟ್ಟಾರೆಯಾಗಿ ನಮ್ಮ ಚುನಾವಣೆಯ ತಂತ್ರಗಾರಿಕೆ ಏನಿರಬೇಕು ಅಭ್ಯರ್ಥಿಗಳ ಬಗ್ಗೆ ಏನು ಚರ್ಚೆ ಆಗೋದಿಲ್ಲ ಚುನಾವಣೆ ಗೆಲ್ಲೋ ನಿಟ್ಟಿನಲ್ಲಿ ನಮ್ಮ ತಂತ್ರಗಾರಿಕೆ ಯಾವ ನಿಟ್ಟಿನಲ್ಲಿ ಇರಬೇಕು ಎಲ್ಲ ವಿಚಾರಗಳು ಚರ್ಚೆ ಆಗ್ತವೆ ಏಕೆಂದರೆ ಪ್ರಮುಖವಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲೂ ಕೂಡ ಬಿ ಜೆ ಪಿ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಆ ಪರ್ಫಾರ್ಮೆನ್ಸ್ ತುಂಬ ಕೆಳಮಟ್ಟಕ್ಕೆ ಹೇಳಿತ್ತು ಅದ್ರ ಬಗ್ಗೆ ಸುದೀರ್ಘವಾದಂಥ ಚರ್ಚೆಗಳು ಎಲ್ಲಿ ತಪ್ಪಾಗಿದ್ದಾವೆ ಏನು ಅಂಥದ್ದು ಬಗ್ಗೆ ಇಲ್ಲ ವಿಧಾನಸಭಾ ಚುನಾವಣೆ ಮುಗಿದೀಗಾಗಲೇ ಎಂಟು ತಿಂಗಳು ಕಳೆದಿದೆ ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ತಕ್ಕಂಥದ್ದೇನಿಲ್ಲ ಅಲ್ಲಿಗೆ ಈ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ನಡೀತಾ ಇರುವಂಥ ಮೊದಲ ಸಭೆ ನಿಶ್ಚಿತವಾಗಿ ಅಮಿತ್ ಶಾ ಜಿಯವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದು ಕೂಡ ಮೈಸೂರಿನಲ್ಲಿ ಈ ಭಾಗದಲ್ಲಿ ಪಕ್ಷವನ್ನು ಬಲಪಡಿಸ್ತಕ್ಕಂಥದ್ದು ಮತ್ತು ಚುನಾವಣೆಯ ಒಂದು ಸವಾಲನ್ನು ಹೇಗೆ ಸ್ವೀಕಾರ ಮಾಡಬೇಕು ಈ ನಿಟ್ಟಿನಲ್ಲಿ ಚರ್ಚ್ ಸಾಕಷ್ಟು ಚರ್ಚೆಗಳಾಗ್ತದೆ ಈಗ ರಾಜ್ಯಸಭಾ ಚುನಾವಣೆ ಸಂದರ್ಭದ ಟಿಕೆಟ್ಗಳ ಬಗ್ಗೆ ಈಗಾಗಲೇ ಆಕಾಂಕ್ಷಿಗಳ ಪಟ್ಟಿಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರು ನೆನ್ನ ನೆನ್ನೆ ತಲುಪಿಸಿದ್ದೇನೆ ಆ ವಿಚಾರಕ್ಕೂ ಸಹ ಚರ್ಚೆ ಆಗ್ತದೆ ಅಮಿತ್ ಶಾ ಜಿಯವರ ಜೊತೆಯಲ್ಲಿ ಯಾಕಂದರೆ ಈಗ ಮೈತ್ರಿ ಆಗಿದ್ದೀರಿ ಜೊತೆಗೆ ಅಧಿಕೃತವಾಗಿ ಮೈತ್ರಿ ಆಗಿದ್ದೀರಿ ಸ್ಥಾನಗಳನ್ನ ಬಿಟ್ಟುಕೊಡುವಂಥ ವಿಚಾರದಲ್ಲೂ ಕೂಡ ನಿಮ್ಮಂಥ ಪ್ರಮುಖ ನಾಯಕರ ಜೊತೆಗೂ ಕೂಡ ಸಮಾಲೋಚನೆ ಅಜೆಂಡಾದಲ್ಲಿ ನೋಡಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮಧ್ಯೆ ಯಾವ ರೀತಿ ಹೊಂದಾಣಿಕೆ ಎಷ್ಟು ಸ್ಥಾನಗಳನ್ನು ಬಿಟ್ಟುಕೊಡ್ಬೇಕು ಅದೆಲ್ಲದ ಪಕ್ಷದ ರಾಷ್ಟ್ರೀಯ ವರಿಷ್ಠರು ಮತ್ತು ನಾವೆಲ್ಲರೂ ಕೂತು ಚರ್ಚೆನ ಮಾಡ್ತೇವೆ ಇವಾಗೇನು ಚರ್ಚೆ ಇಲ್ಲ ಆದರೆ ಯಾವುದೇ ಸಮಸ್ಯೆನೂ ಕೂಡ ಇಲ್ಲ ಎಲ್ಲವೂ ಕೂಡ ಸುಸೂತ್ರವಾಗಿ ಬಗೆಹರಿತದೆ ಆ ರೀತಿ ಯಾವುದೋ ಒಂದು ಸಮಸ್ಯೆ ಇಲ್ಲ ಅದ್ರ ಕೂತು ಚರ್ಚೆ ಮಾಡಿ ತೀರ್ಮಾನ ಆಗ್ತದೆ ಬಿ ವೈ ವಿಜಯೇಂದ್ರ ಅವರ ಮಾತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಕೆ ನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು